ಖಾತೆ ಭಾಳ ದೊಡ್ಡ ಮಟ್ಟದ ಖಾತೆ, ಸಮಸ್ಯೆನೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ನಾನು ಈಗ ತಾನೇ ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ನನ್ನ ಏನು ಖಾತೆಯ ದಕ್ಷಿಣ ಕನ್ನಡದ ಅಧಿಕಾರಿಗಳ ಮೀಟಿಂಗನ್ನು ಮುಗಿಸ್ಕೊಂಡು ಬಂದೆ. ಅಲ್ಲಿ ಈ ಪ್ರಸ್ತಾವನೆ ಆಯಿತು. ಏಕೆಂದರೆ ಶೂನ್ಯ, ಕೆಲವು ಕಡೆ ಟೀಚರ್ಸು ಇಲ್ಲ, ಕೆಲವು ಕಡೆಗೆ ಮಕ್ಕಳು ಇಲ್ಲ, ಭಾಳ ಸಮಸ್ಯೆಗಳು, ಕೆಲವು ಬಿಲ್ಡಿಂಗ್ ಹಾಳಾಗಿದ್ದಾವೆ. ಆದರೂ ಕೂಡ ಇಂಥದ್ರಲ್ಲಿ ಈ ಕಡೆ ಶಿಕ್ಷಕರಿಗೆ ಮತ್ತು ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರಿಗಳು ಹೋದ್ಸತಿಗಿಂತನೂ ಹೆಚ್ಚು ಪರ್ಸೆಂಟೇಜನ್ನು ತೊಗೊಂಡಿದ್ದಾರೆ ಕಷ್ಟದಲ್ಲೂ ಕೂಡ. ಹಂಗಂದ ತಕ್ಷಣ ನಾನು ಸರ್ಕೊಳ್ತಾ ಇಲ್ಲ, ಆದರೆ ಸಮಸ್ಯೆಗೆ ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಅನುದಾನವನ್ನು ಕೊಟ್ಟಿದ್ದಾರೆ. ಅನುದಾನದಲ್ಲಿ ಕೆಲವು ಶಿಥಿಲಗೊಂಡಿರ್ತಕ್ಕಂಥ ಬಿಲ್ಡಿಂಗ್ಸ್ನ ಒಂದು ಕಡೆಗೆ ಮಾಡೋದು. ಮತ್ತು ನಿಮ್ಮ ಪ್ರಶ್ನೆ ಏನಿದೆ, ಎರಡು ಮಕ್ಕಳು ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ಮತ್ತು ಟೀಚರ್ ಇಲ್ಲದೆ ಇರತಕ್ಕಂಥ ಏನು ಸಮಸ್ಯೆ ಇದೆ, ನಾವೀಗಾಗಲೇ ಅತಿಥಿ ಶಿಕ್ಷಕರನ್ನು ಕೊಡ್ತಕ್ಕಂಥದ್ದು ಒಂದು ಕಡೆಗಾದರೆ, ಇನ್ನೊಂದು ಶಾಶ್ವತವಾಗಿ ಪರಿಹಾರಕ್ಕೆ 13,000 ಜನರನ್ನು ಶಿಕ್ಷಕರನ್ನು ನೇಮಕಾತಿಯನ್ನು. ನನ್ನ ಪ್ರಕಾರ ಕೋಟಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ, ಅದು ಎಷ್ಟು ಮಟ್ಟಿಗೆ ಎಳೆಯುತ್ತೆ ಅಂತ ಹೇಳಲ್ಲ, ಬಟ್ ಭಾಳ ತುರ್ತ ರೀತಿಯಲ್ಲಿ ಆಗ್ತಾ ಇದೆ. ಕೋರ್ಟು ಕೂಡ ಒಂದು ವಿಶ್ವಾಸವನ್ನು ಕೊಟ್ಟಿದೆ, ಆದಷ್ಟು ಬೇಗ ಮುಗಿಸ್ತೀವಿ ಅಂತ. 13,500 ಟೀಚರ್ಸ್ ನೇಮಕಾತಿಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಾನು ಮುಗಿಸ್ತೀನಿ. ಅವಾಗೇನಾಗ್ತದೆ, ನಿಮಗೆ ಟೀಚರ್ಸ್ ಕೊರತೆನೂ ಇರೋದಿಲ್ಲ. ಈಗಾಗಲೇ 33,000 ಜನರು ಅತಿಥಿ ಶಿಕ್ಷಕರನ್ನು ತಗೊಂಡ್ಬಿಟ್ಟಿದ್ದೀವಿ ನಾವು. ಈ ಟ್ರಾನ್ಸ್ಫರ್ಸಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಆ ಟ್ರಾನ್ಸ್ಫರ್ಸಲ್ಲಿ ಗೊಂದಲ ಆದಮೇಲೆ 31ನೇ ತಾರೀಕಿಗೆ ಟ್ರಾನ್ಸ್ಫರ್ ಸೀಸನ್ಸ್ ಮುಗೀತದೆ. ಅದಾದಮೇಲೆ ಒಂದು ವಾರದೊಳಗೆ ಶಿಕ್ಷಕರನ್ನು ಎಲ್ಲೆಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಹೆಚ್ಚು ಶಿಕ್ಷಕರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ನಾವು ಒಂದು 50 ದಿವಸ ಆಗಿದೆ, ನಾನು ಕೂಡ ಖಾತೆಯನ್ನು ತಗೊಂಡು ಸಾಕಷ್ಟು ಸಮಸ್ಯೆಗಳನ್ನು ಈಗ ಟೆಕ್ಸ್ಟ್ ಬುಕ್ ಪರಿಷ್ಕರಣೆ ಇರಲಿ ಆಗಲೇ ಮಾಡಾಯಿತು. ಮೊಟ್ಟೆ ಒಂದು ಕೊಡ್ತಾಯಿದ್ರು ವಾರಕ್ಕೆ, ನಾವು ಅದನ್ನು 2 ಮಾಡಿದ್ದೀವಿ. ಚಿಕ್ಕಿಸು ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆದು ಕೂಡ ಸಾಕಷ್ಟು ನಿರ್ಧಾರಗಳನ್ನು ಫಸ್ಟ್ ಇಯರ್ ಪಿ ಯು ಸಿ, ಸೆಕೆಂಡ್ ಇಯರ್ ಪಿ ಯು ಸಿ 100ಕ್ಕೆ ಎಕ್ಸಾಮ್ ಬರೀತಾ ಇದ್ದರು. ಈಗ ಅದನ್ನು 80% 80ಕ್ಕೆ ಎಕ್ಸಾಮ್ ಮಾಡಿ 20% ಇಡೀ ವರ್ಷಕ್ಕೆ ಅವರ ಕ್ರಿಯಾಶೀಲೆ, ಅವ್ರು ಯಾವ ರೀತಿ ಮಾಡ್ತಾರೆ, ಇಲ್ಲ ಯಾವುದೋ ಥೀಸಿಸೋ ಏನಾದ್ರು ಕೊಟ್ಟು ಪ್ರಾಕ್ಟಿಕಲ್ಲಾಗಿ ಮಾಡಬೇಕು. ಅವರಿಗೆ ಎಕ್ಸಾಮಿನೇಷನ್ ಒತ್ತಡವನ್ನು ಹಗುರವಾಗಿ ತರಬೇಕು. ಇಡೀ ವರ್ಷಕ್ಕೆ ಅವ್ರಿಗೆ ಕಲಿಕೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಆ ಎಕ್ಸಾಮಿನೇಷನ್ ಪ್ರೆಷರ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಮಕ್ಕಳು ಯಾವಾಗಲೂ ಕೂಡ ನಾವು ಅವರಿಗೆ ಸಹಕಾರ ಮಾಡಬೇಕು. ಅವ್ರ ಸಹಕಾರ ಕಲಿಕೆಯಲ್ಲಿ ಸಹಕಾರ ಮಾಡಿದರೆ ಅವರಿಗೂ ಕೂಡ ಮುಂದೆ ಹೆಜ್ಜೆ ಇಡಲಿಕ್ಕೆ ಅದು ಅವಕಾಶ ಆಗ್ತದೆ. ಈ ಥರ ಮಾಡ್ತಕ್ಕಂಥದ್ದು ವಿಚಾರಗಳನ್ನು ನಾವು ತೀರ್ಮಾನ ಮಾಡಿದ್ವಿ. ಹಂತ ಹಂತವಾಗಿ ಇವತ್ತು ಮೊಟ್ಟ ಮೊದಲನೆಯ ಜಿಲ್ಲೆ ನಾನು ಮಿನಿಸ್ಟರ್ ಆಗಿ ಇವತ್ತು ಮಾಡಿರೋದೇ ದಕ್ಷಿಣ ಕನ್ನಡದಿಂದ. ಇಲ್ಲಿಂದ ನಾನು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಥರ ಕಾರ್ಯಕ್ರಮ ಮಾಡಿದ ಮೇಲೆ ನಾನು 1 ತಿಂಗಳೊಳಗೆ ಎಲ್ಲ ಮುಗಿಸ್ತೀನಿ. ಸಮಸ್ಯೆಗಳು ಜಾಸ್ತಿ ಇದ್ದಾವೆ, ಪರಿಹಾರನೂ ಕೂಡ ಈ ಒಂದು 7-8 ತಿಂಗಳೊಳಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರ ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಾವು ಮಾಡ್ತೇವೆ. ಹೌದು, ಇಲ್ಲ ಸಿ ಏನಾಗ್ತದೆ, ಇದನ್ನು ಫಸ್ಟು ಟೋಟಲ್ಲು 15,000 ಜನರಿಗೆ ನಮಗೆ ಅವಕಾಶವನ್ನು ಸರ್ಕಾರದಲ್ಲಿ ನಮಗೆ ಅವಕಾಶ ಇತ್ತು 15,000. ಈಗ ಮೊದಲನೇ ಹಂತದಲ್ಲಿ 13,500 ಶಿಕ್ಷಕರನ್ನು 12.5 ಆಗುತ್ತೆ ಅಂದ್ಕೊಂಡಿದ್ದೆ. 13:1 ಈ ಪ್ರಕ್ರಿಯೆ ಮುಗಿದುಬಿಟ್ರೆ ನನಗೆ ನೆಕ್ಸ್ಟು ಅದನ್ನು ಏನು ಸಮಸ್ಯೆಗಳಿದ್ದಾವೆ ಅವರು ಕೂಡ ಬಂದು ಭೇಟಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಕಡೆಯೂ ಕೂಡ ಸಮಸ್ಯೆ ಇದೆ, ಟೀಚರ್ಸಲ್ಲಿ ಸರ್. ಹಾಂ, ಸಿ ಇದೆಲ್ಲ ಲಿಸ್ಟ್ ಏನಂದರೆ ಹಿಂದಿನ ಸರ್ಕಾರದಲ್ಲಿ ಆಗಲೇ ಎಲ್ಲ ತೊಗೊಂಡು ಬಂದುಬಿಟ್ಟಿದೆ. ಈಗ ನಾನೇನಾದ್ರು ವಾಪಸ್ಸು ಅದನ್ನು ಕೈ ಹಾಕ್ಕೊಳಕ್ಕೆ ಹೋದರೆ ಇಲ್ಲ ಇಲ್ಲ, ಅದು ಒಂದೇ ಅಲ್ಲ, ಕೋರ್ಟಲ್ಲಿ ಇರ್ತಕ್ಕಂಥದ್ದು ವಿಚಾರಗಳನ್ನೇ ಬೇರೆ. ಇದು ಒಂದು ಸಮಸ್ಯೆ ಆದರೆ ಕೋರ್ಟಲ್ಲಿರೋದು ಇಲ್ಲ ಇಲ್ಲ, ತಂದೆಯವರ ಇನ್ಕಮ್ ತಗೊಳ್ಬೇಕಾ, ಹಸ್ಬೆಂಡ್ದು ತಗೊಳ್ಬೇಕಾ ಅಂತೇಳಿ ಒಂದು ಭಾಗ. ಅದು ನಾನ್ ಹೆಚ್ ಕೆ ನಾನ್ ಹೆಚ್ ಕೆ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಏರಿಯಾದ ಸಮಸ್ಯೆ ಅಷ್ಟೊಂದಿಲ್ಲ. ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ 20% ಆಫ್ ದಟ್, ಯಾಕೆಂದರೆ ಬೇರೆಯವ್ರಿಗೂ ಅವಕಾಶ ಕೊಟ್ಟಿದ್ದರು. ಅದರಲ್ಲಿ ಏನು ಮಾಡಿದ್ದಾರೆ, ನೀವು ಬೇರೆಯವ್ರಿಗೆ ಯಾಕೆ ಅವಕಾಶವನ್ನು ಕೊಡ್ತೀರಿ ಅಂತಕ್ಕಂಥದ್ದು ಒಂದು ಮೇನ್ ಮನವಿ ಇದೆ. ಅದು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅಡ್ವೊಕೇಟ್ ಜನರಲ್ ಅವರಿಗೆ ಬೇಗ ಬೇಗ ತ್ವರಿತವಾಗಿ ಮುಗಿಸಿ ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಮಾಡ್ತೀನಿ. ಬಟ್ ನ್ಯಾಯಾಲಯ ಪ್ರಕ್ರಿಯೆಯೇ ನಿಲ್ಲಿಸಿಲ್ಲ, ನೀವು ಪ್ರೋಸೆಸ್ ಮಾಡ್ಕೊಳ್ಳಿ, ನೀವು ಚೆಕ್ಕಿಂಗು, ನಿಮ್ಮದೇನು ಅವ್ರದ್ದು ಅಡ್ರೆಸ್ ಪ್ರೂಫ್ ಇರ್ಬೋದು, ಸರ್ಟಿಫಿಕೇಟು, ಅದನ್ನೆಲ್ಲ ಮಾಡಿ ನೀವು ಅದನ್ನು ಮಾತ್ರ ನಿಲ್ಲಿಸ್ಬೇಡಿ. ಯಾಕೆಂದರೆ ಅದೇ 2 ತಿಂಗಳು ತೊಗೊಳ್ತೀನಿ ಮಿನಿಮಮ್. ಇದನ್ನು ಪ್ರಕ್ರಿಯೆಯನ್ನು ಮಾಡಿಸಿ, ನಾನು ತುದಿಗಾಲಲ್ಲಿದ್ದೀನಿ. ಯಾವತ್ತು ಕೋರ್ಟ್ ಆದೇಶ ಬರುತ್ತೆ ಮಾರನೇ ದಿವಸನೇ ಅವರಿಗೆ, ಮಾರನೇ ದಿವಸ ಅಂದರೆ ಚೆಕ್ಕಿಂಗ್ ಆಗಿದ್ದರೆ,
ಈ 1:2 ಏನಿದೆ ಅದನ್ನು ಮುಂದಿನ ಪ್ರಕ್ರಿಯೆಯಲ್ಲಿ ಮತ್ತೆ ಹೆಂಗೆ ತಗೊಳ್ಬೇಕು ಅಂತ ಮಾಡಬೇಕಂತ ಈಗ 1:1 ಮಾತ್ರ ಪ್ರಕ್ರಿಯೆ ಬಗ್ಗೆ ನಾನು ಹೇಳ್ಬೋದು. ಯಾಕೆಂದರೆ 1:2 ಹೇಳ್ತಕ್ಕಂಥದ್ದು ನಂದು ಕೂಡ ನಂದು ತಪ್ಪಾಗ್ತದೆ. 1:1 ಯಾರ್ಯಾರು ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು 13,000 ಜನರು ಏನಿದ್ದಾರೆ ಅವರ ಪ್ರಕ್ರಿಯೆಯನ್ನು ಕೋರ್ಟ್ ಆದೇಶದ ಮೇಲೆ ಅದು ಸಂಪೂರ್ಣಗೊಳಿಸ್ತಕ್ಕಂಥದ್ದು ಅವಶ್ಯಕತೆಯೂ ಇದೆ. ಅದನ್ನು ಆದಷ್ಟು ಬೇಗ ನಾನು ಮಾಡ್ತೀನಿ. ಯಾಕೆಂದರೆ ಅವರು ಅದನ್ನು ನೆಕ್ಸ್ಟ್ ನಾನು ತೊಗೊಳ್ತೀನಿ. ಇದಾಗಲಿ ಯಾಕೆಂದರೆ ಒಂದೇ ಸತಿಗೆ ನಾನು ಎಲ್ಲದನ್ನು ಕೂಡ ನಾವು ಉತ್ತರ ಹೇಳೋದು ಕಷ್ಟ ಆಗ್ತದೆ. ಕಾನೂನು ತೊಡಕು ಎಲ್ಲ ಕಡೆಯೂ ಇದ್ದಾವೆ ತುಂಬ. ಬಟ್ ಎಂಡ್ ಆಫ್ ದ ಡೇ ಸರ್ಕಾರಕ್ಕೂ ಅನುಕೂಲ ಆಗಬೇಕು, ಪಾಪ ಅವರು ಯಾರ್ಯಾರು ಅರ್ಜಿದಾರರು ಇರ್ತಾರೆ ಅವ್ರಿಗೂ ಕೂಡ ಅನುಕೂಲ ಆಗಬೇಕು. ಅದು ಯಾವ ರೀತಿ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆನ ಇದು ನನ್ನ ಡಿಪಾರ್ಟ್ಮೆಂಟಿಗೆ ಬರಲ್ಲ. ಆದರೂ ಕೂಡ ಇದು ಯಾವ ರೀತಿಯಲ್ಲಿದೆ ಅದನ್ನು ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಅದಕ್ಕೆ ನನ್ನ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡಿದ್ವಿ, ಮೊಟ್ಟೆ ಸೆಂಟ್ರಲೈಸ್ಡ್ ಅಲ್ಲ, SDMC ಅವರಿಗೆ ಅಧಿಕಾರ. ಸೊ SDMC ಅವರು ಅದನ್ನು ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಈ ಅಂಗನವಾಡಿದೇನು ವಿಚಾರ ಇದೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಭಾಗ ಬರೋದನ್ನು ಸರ್ಕಾರ ನಮ್ಮದೇ ಇರೋದರಿಂದ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಈ ಥರ ಒಳ್ಳೆ ಕ್ವಾಲಿಟಿಯನ್ನು ಕೊಟ್ಟಿಲ್ಲ ಅವ್ರ ಮೇಲೆ ಆ್ಯಕ್ಷನನ್ನು ನಿರ್ದಾಕ್ಷಿಣ್ಯವಾಗಿ ತಗೊಳ್ಬೇಕಾಗುತ್ತೆ. ಹೌದು, ಇಲ್ಲ ಇಲ್ಲ ಇಲಾಖೆಯಿಂದ ಇಂಗ್ಲೀಷ್ ಮೀಡಿಯಂ ಕೊಡಬಾರ್ದು ಅಂತ ಹೇಳಲ್ಲ. ಕಾನೂನು ರೀತಿಯಲ್ಲಿ ತುಂಬ ಜನರದ್ದು ಕೂಡ ಸಮಸ್ಯೆಗಳು ದಿನಾ ಬರ್ತಾ ಇದ್ದಾರೆ. ಕೆಲವು 8ನೇ ಕ್ಲಾಸ್ವರೆಗಿದೆ, 9-10 ನಮಗೆ ಪರ್ಮಿಷನ್ ಕೊಡಿ, ಅವ್ರಿಗೆ ಬಿಲ್ಡಿಂಗ್ ಇರಲ್ಲ, ಟೀಚರ್ಸ್ ಇರಲ್ಲ, ಬೇರೆ ಬೇರೆ ಅದೆಲ್ಲ ಏನೇನಿದೆ ಅವರು ರೂಲ್ಸ್ ಪ್ರಕಾರ ಏನಾದ್ರು ಮಾಡಿದರೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಬಟ್ ನಾವು ಕೂಡ ಇಂಗ್ಲೀಷಿನ ಶಾಲೆಗೆ ಮಕ್ಕಳ ಆಸೆ, ಪೇರೆಂಟ್ಸ್ ಆಸೆ ಜಾಸ್ತಿ ಇರೋದ್ರಿಂದ ನನ್ನ ಇಲಾಖೆಯಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಈ ಕಡೆ ಭಾಗದಲ್ಲಿ ಸ್ವಲ್ಪ ಗಮನ ಹೆಚ್ಚನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಯಾಕೆಂದರೆ ಟೀಚರ್ಸು, ಬಟ್ ಕೀಪಿಂಗ್ ಕನ್ನಡ ಆ್ಯಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಲ್ಲ. ಬಟ್ ಮೀಡಿಯಮ್ ಆಫ್ ಸ್ಟಡೀಸು ಅದು ಬದಲಾವಣೆ ಮಾಡಿದಾಗ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿ ನೀತಿನ ಮುಂದಿನ ದಿನಗಳಲ್ಲಿ ನಾವು ತಗೊಂಡ್ಬರ್ತೀವಿ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲ್ಲೂ ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಹೀಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.